ಇಂದು ಅಮಾವಾಸ್ಯೆ. ಅಮಾವಾಸ್ಯೆ ಅಂದರೆ ಪರ್ವಕಾಲ. ಪರ್ವಕಾಲದಲ್ಲಿ ಗ್ರಹಗಳೆಲ್ಲವೂ ಸಹಿತವಾಗಿ ಕ್ಷೋಭೆಗೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆ ಕ್ಷೋಭೆಗೊಳ್ಳುತ್ತದೆ ಅಂದರೆ, ಪ್ರಕಾಶಕೌದ್ವೌ ಪ್ರಥಮೌ ಗ್ರಹಾಣ ತರ ಗ್ರಹ ಪಂಚಪರೇ ತಥೋದ್ವೌ ತಮೋ ಗ್ರಹೋ ತೇಷು. ನೋಡಿ, ಪ್ರಕಾಶಕೌದ್ವೌ ಪ್ರಥಮೌ ಗ್ರಹಾಣ, ಪ್ರಥಮ ಗ್ರಹಗಳಾಗಿರ್ತಕ್ಕಂತಹ ಸೂರ್ಯಚಂದ್ರರು ಒಂದಾಗುವಂತಹ ದಿವಸ ಅವರಿಗೆ. ಅವರು ರಾಜಕೀಯದ ಅಧಿಪತಿಗಳು, ರಾಜಕಾರಣವನ್ನು ಮಾಡುವವರು. ಅಲ್ಲಿ ಪುರುಷ ಮತ್ತು ಸ್ತ್ರೀ, ರಾಜಕೀಯದಲ್ಲಿರುವವರಿಗೂ ತೊಂದರೆ, ರಾಜಕಾರಣವನ್ನು ಮಾಡುವವರಿಗೂ ತೊಂದರೆ ಇರ್ತದೆ. ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಅಂದರೆ ಕತ್ತಲಾಗುವ ದಿವಸ. ಪ್ರತಿ ದಿವಸವೂ ಕತ್ತಲೆ ಇರ್ತದೆ, ಆದರೆ ಕಾರ್ಗತ್ತಲಾಗುವುದು ಅಮಾವಾಸ್ಯೆ ದಿವಸ ಮಾತ್ರ. ಕತ್ತಲೆಯಲ್ಲೂ ಕತ್ತಲೆಯಾಗುವಂತಹ ಸಂದರ್ಭ ಇರತಕ್ಕಂಥದ್ದು, ಕಾರ್ಗತ್ತಲಾಗುವಂತಹ ಸಂದರ್ಭ ಇರ್ತದೆ. ಕಾರ್ಗತ್ತಲಲ್ಲಿ ವಿಶೇಷವಾಗಿ ತೊಂದರೆಗಳು ಜಾಸ್ತಿ. ಹಿಂದಿನವರೆಲ್ಲ ಹೇಳ್ತಿದ್ರು, ಕತ್ತಲೆ ಆಗೋದಕ್ಕಿಂತ ಮುಂಚೆನೇ ಮನೆ ಸೇರಿಕೊಳ್ಳಿ ಅಮಾವಾಸ್ಯೆ ದಿವಸ. ಅದು ಯಾಕೆ? ಅಮಾವಾಸ್ಯೆ ಬಂತು ಅಂದ ತಕ್ಷಣದಲ್ಲಿ ದೆವ್ವಗಳಿಗೆ, ಪ್ರೇತಗಳಿಗೆ ಉದ್ಬೋಧನ ಕಾಲ, ಎದ್ದು ನಿಲ್ಲುವ ಕಾಲ. ಆ ಸಂದರ್ಭದಲ್ಲಿ ಅವುಗಳಿಗೆ ಶಕ್ತಿ ಜಾಸ್ತಿ ಇರ್ತದೆ. ದುಷ್ಟಶಕ್ತಿಗಳಿಗೆ ಶಕ್ತಿ ಜಾಸ್ತಿ ಇರುವಂತಹದ್ದು ಅಮಾವಾಸ್ಯೆಯ ಸಂದರ್ಭದಲ್ಲಿ. ಕಾರಣ ಯಾಕೆ? ಸೂರ್ಯ ಮತ್ತು ಚಂದ್ರರು ಒಂದಾಗುವಂತಹ ಸಂದರ್ಭ ಅಂದರೆ ದರ್ಶ. ಆ ಸಂದರ್ಭದಲ್ಲಿ ಅವು ವಿಶೇಷವಾಗಿ ಆದರ್ಶ ಅಂದ್ರೇನು, ಮತ್ತೊಬ್ಬರಿಗೆ ಕಾಣಿಸ್ತದೆ. ಆದರ್ಶ ಅಂದರೆ ಕನ್ನಡಿ. ಕನ್ನಡಿಯಲ್ಲಿ ನಾವು ಹೇಗೆ ಮುಖವನ್ನು ನೋಡ್ಕೊಳ್ತೇವೆಯೋ, ನಮಗೆ ಕಾಣಿಸ್ತದೆಯೋ, ಅದೇ ರೀತಿಯಲ್ಲಿ ಆ ದೆವ್ವಗಳು ಭೂತಗಳು ಸಂಚಾರ ಮಾಡುವಂತಹ ಕಾಲ ರಾತ್ರಿ ಕಾಲ. ಆದ್ದರಿಂದಲೇ ಅಮಾವಾಸ್ಯೆಯ ರಾತ್ರಿ ಕಾಲದಲ್ಲಿ ಸಂಚಾರ ಮಾಡಕೂಡದು. ಅದರಲ್ಲೂ ಸಹಿತವಾಗಿ ದೊಡ್ಡ ದೊಡ್ಡ ಅಮಾವಾಸ್ಯೆಗಳು, ಮಣ್ಣೆತ್ತಿನ ಅಮಾವಾಸ್ಯೆ ಆಯಿತು, ಭೀಮನ ಅಮಾವಾಸ್ಯೆ ಅಥವಾ ದೀಪಾವಳಿ ಅಮಾವಾಸ್ಯೆ ಅಥವಾ ಫಾಲ್ಗುಣ ಮಾಸದ ಯುಗಾದಿ ಅಮಾವಾಸ್ಯೆ, ಇವೆಲ್ಲ ದೊಡ್ಡ ಅಮಾವಾಸ್ಯೆಗಳು. ಅಂತಹ ಸಂದರ್ಭದಲ್ಲಂತೂ ಸಾಕಷ್ಟು ಜನ ತೊಂದರೆಗೀಡಾದವರು ಸಾಕಷ್ಟು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಅಮಾವಾಸ್ಯೆ ಬಂತು ಅಂದ ತಕ್ಷಣದಲ್ಲಿ ಮಕ್ಕಳಿಗೂ ಸಹಿತವಾಗಿ ಆರೋಗ್ಯ ಕೆಡ್ತದೆ, ಹೊಟ್ಟೆ ಉಬ್ಬರಿಸ್ತದೆ, ಮಲಬದ್ಧತೆ ಆರಂಭವಾಗ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಕೆಲವರಿಗೆ ಪಿಟ್ಸ್ ಬರ್ತದೆ, ಕೆಲವರಿಗೆ ಪ್ರೇತಬಾಧೆಗಳಿಂದ ತೊಂದರೆ ಆಗ್ತದೆ, ಬುದ್ಧಿಮಾಂದ್ಯತೆಗಳು ಉಂಟಾಗ್ತದೆ. ಈ ರೀತಿಯಲ್ಲಿ ಹಲವು ಸಮಸ್ಯೆಗಳು ಉಂಟಾಗುವುದೆಲ್ಲ ಅಮಾವಾಸ್ಯೆ ಹತ್ರ ಬಂದಾಗ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೂ ಸಹಿತವಾಗಿ ಋತುಚಕ್ರದಲ್ಲಿ ವ್ಯತ್ಯಾಸವಾಗ್ತದೆ ಅಮಾವಾಸ್ಯೆ ಹತ್ರ ಬಂದಾಗ. ಯಾಕೆಂದರೆ ದ್ರವಕಾರಕ ಆಗಿರತಕ್ಕಂತಹ ಚಂದ್ರನು ಉಷ್ಣಕಾರಕನಾಗಿರ್ತಕ್ಕಂತಹ ಸೂರ್ಯನ ಒಟ್ಟಿಗಿರ್ತಾನೆ. ಆಗ ಹೆಣ್ಣು ಮಕ್ಕಳಿಗೂ ಸಹಿತವಾಗಿ ಅಮಾವಾಸ್ಯೆ ಹತ್ರ ಬಂತು ಅಂದ ತಕ್ಷಣದಲ್ಲಿ ವೇದನೆ ಶುರುವಾಗ್ತದೆ, ಹೊಟ್ಟೆ ನೋವು, ವೇದನೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಪಶು ಪಕ್ಷಿಗಳು ಅಮಾವಾಸ್ಯೆ ಕತ್ತಲು, ಅಮಾವಾಸ್ಯೆ ದಿವಸ ನೋಡಿ ನೀವು ಬೇಕಿದ್ರೆ ಕತ್ತಲಾಗುವಾಗ ಪಕ್ಷಿಗಳು ಹಾರಿ ಗೂಡು ಸೇರುವಂಥವು, ಅಮಾವಾಸ್ಯೆ ದಿವಸ ಮಾತ್ರ 4-5 ಗಂಟೆ ಒಳಗೆ ಗೂಡು ಸೇರ್ಕೊಂಡು ಬಿಡ್ತಾವೆ ಅವು. ಯಾಕೆಂದರೆ ಕತ್ತಲಾದ ಮೇಲೆ ಅವುಕುಗಳು ಸಹಿತವಾಗಿ ಭಯ ಉಂಟಾಗ್ತದೆ, ಮರಗಿಡಗಳು ಸಹಿತವಾಗಿ ಸ್ತಬ್ಧವಾಗಿ ನಿಲ್ತದೆ, ಯಾವಾಗಲೂ ಎಲೆ ಅಲ್ಲಾಡ್ತಾ ಇರುವಂಥವು ಸಹಿತವಾಗಿ ಸ್ತಬ್ಧವಾಗಿ ನಿಲ್ಲುವಂತಹ ಸಾಧ್ಯತೆ, ಸಮುದ್ರದಲ್ಲೂ ಸಹಿತವಾಗಿ ಭರತ ಇಳಿತಗಳು ಉಂಟಾಗುವಂತಹ ಸಾಧ್ಯತೆ, ಭೋರ್ಗರಿತ ಜೋರಾಗಿರ್ತದೆ ಅಮಾವಾಸ್ಯೆಯ ದಿವಸ. ಅದರಲ್ಲೂ ಗ್ರಹಣ ಕಾಲದ ಅಮಾವಾಸ್ಯೆ ಅಂದರೆ ಅತಿ ದೊಡ್ಡ ಭೋರ್ಗರಿತ ಇರ್ತದೆ. ಒಟ್ಟಾರೆ ಅಮಾವಾಸ್ಯೆ ಅಂದರೆ ಸ್ವಲ್ಪ ಭಯಾನಕ, ಆದ್ದರಿಂದ ಭಯ ಹುಟ್ಟಿಸುವಂತಹ ದಿವಸವಾದ್ದರಿಂದ ಬೇಗನೆ ಗೂಡು ಸೇರಿಕೊಳ್ಳಬೇಕು, ಮನೆ ಸೇರಿಕೊಳ್ಳಬೇಕು, ಅಥವಾ ಮಠ ಸೇರಿಕೊಳ್ಳೋರು ಸೇರಿಕೊಳ್ಳಬೇಕು, ಅಥವಾ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡುವವರು ಮಾಡಿಸ್ಕೊಳ್ಬೇಕು. ಒಟ್ಟು ಭಯ ನಿವೃತ್ತಿ ಆಗುವುದಕ್ಕೆ ಏನು ದಾರಿಯೋ ಅದನ್ನು ನೋಡಿಕೊಳ್ಳಬೇಕು ಅಮಾವಾಸ್ಯೆ ದಿವಸ. ಆದ್ದರಿಂದಲೇ ನಾವು ತಂತ್ರಸಾರ ಪೂಜೆಯನ್ನು ಅಮಾವಾಸ್ಯೆ ದಿವಸನೇ ಮಾಡ್ತೇವೆ. ಯಾರಿಗೂ ಭಯ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಲಿ ಹೇಳುವಂತಹ ಒಂದು ಸಂಕಲ್ಪವನ್ನಿಟ್ಟು ಪ್ರತಿ ಅಮಾವಾಸ್ಯೆಯ ದಿವಸ ತಂತ್ರಸಾರ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ. ಅದನ್ನು ರಾತ್ರಿ ಮಾಡುವುದಿಲ್ಲ, ನಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಹಗಲಿನಲ್ಲೇ ಮಾಡ್ತೇವೆ, ಅದನ್ನು ನೋಡುವವರಿಗೂ ಸಹಿತವಾಗಿ ಅನುಕೂಲವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ. ಆದ್ದರಿಂದ ಇವತ್ತು ನಮ್ಮ ಸುವರ್ಣ ಸಂಕಲ್ಪದಲ್ಲಿ ತಂತ್ರಸಾರ ಪೂಜೆ ಇದೆ ಮುಂದಿನ ಭಾಗದಲ್ಲಿ.